ಎರಡು ಚಮಚೆ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬಿಡೋದು ಮುಂದಿನ ಕ್ಷೇತ್ರ ದೇವರೈಪರ್ಗಿ ದೇವರೈಪರ್ಗಿ ಕ್ಷೇತ್ರದಲ್ಲಿ ಸೋಮನಗೌಡ ಪಾಟೀಲ್ ಶಾಸನ ಬಿಜೆಪಿಯಿಂದ ಗೆದ್ದಿದ್ರು ಜೆಡಿಎಸ್ ನ ರಾಜಗೌಡ ಪಾಟೀಲ್ ವಿರುದ್ಧ ಮೂರು ಸಾವಿರದ ಮುನ್ನೂರ ಐವತ್ ಮೂರು ಅಲ್ಲಿ ಅಂಡ್ ಇಲ್ಲಿ ಕಾಂಗ್ರೆಸ್ ಇಂದ ಈ ಸಾರಿ ಸೋಮನಗೌಡ ಪಾಟೀಲ್ ಬಿಜೆಪಿ ಕ್ಯಾಂಡಿಡೇಟ್ ಎಸ್ ಆರ್ ಪಾಟೀಲು ಇಲ್ಲೂ ಕೂಡ ಅವರ ಹೆಸರು ಕೇಳಿ ಬರ್ತಾ ಇದೆ ಜೊತೆಗೆ ಆನಂದ್ ದೊಡ್ಡಮನಿ ಹಾಗೆ ಬಿ ಎಸ್ ಪಾಟೀಲ್ ಯಾಳಗಿ ಮೂವರು ಕಾಂಗ್ರೆಸ್ ಇಂದ ಆಕಾಂಕ್ಷಿಗಳಿದ್ದಾರೆ ಇನ್ ಜೆಡಿಎಸ್ ಇಂದ ಕಳೆದ ಬಾರಿ ಮೂರು ಸಾವಿರದ ಮುನ್ನೂರು ಓಟಲ್ ಸೋತ ರಾಜಗೌಡ ಪಾಟೀಲ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತಹ ರಾಜಗೌಡ ಪಾಟೀಲ್ರು ಕಳೆದ ಬಾರಿ ಸೋತ ಆದ್ಮೇಲೆ ಕ್ಷೇತ್ರವನ್ನ ಮಾರ್ತಿಲ್ಲ ಕ್ಷೇತ್ರದಲ್ಲೇ ಬಿಡು ಬಿಟ್ಟು ಓಡಾಡ್ತಾ ಇದ್ದಾರೆ ನಮ್ಮ ಅಕ್ಟೋಬರ್ ಸರ್ವೆ ನಲ್ಲಿ ಈ ಕ್ಷೇತ್ರ ಜೆ ಡಿ ಎಸ್ ಪರವಾಗಿದೆ ಅಂತ ಹೇಳಿದ್ವಿ ನವೆಂಬರ್ ಸರ್ವೆ ನಲ್ಲೂ ಕೂಡ ಬಿಜೆಪಿ ಹಾಲಿ ಶಾಸಕರವರನ್ನ ಬೀಟ್ ಮಾಡಿ ರಾಜುಗೌಡ ಪಾಟೀಲ್ ಜೆಡಿಎಸ್ ರಾಜಗೌಡ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂದ್ರೆ ನ ರಾಜ ಪಾಟೀಲ್ ಅವರಿಗೆ ಪಂಚಮಸಾಲೆ ಹೆಲ್ಪ್ ಆಗೋದ ಇಲ್ಲಿ ಅದಕ್ಕೆ ಮುನ್ನ ಕಾಯ್ಕೋನ್ ಅದಕ್ಕೆ ಇಲ್ಲಿ ದೇವೇಗೌಡರಿಂದ ಒಟ್ಟು ಬರಲ್ಲ ಕುಮಾರಸ್ವಾಮಿ ಇಂದ ನಿಖಿಲ್ ಇಂದ ಒಟ್ಟು ಬರಲ್ಲ ಪ್ರಜ್ವಲ್ ಇಂದ ಒಟ್ಟು ಬರಲ್ಲ ಈ ರಾಜಗೌಡ ಪಾಟೀಲ್ ಸ್ವಂತ ಎಸ್ ಓನ್ ಬ್ರಾಂಡ್ ಅಂತ ಕರಿಯಲ್ವೇ ಈ ರಾಜಗೌಡ ಪಾಟೀಲ್ ಓನ್ ಬ್ರಾಂಡ್ ಓನ್ ಬ್ರಾಂಡ್ ಹಂಗೆ ಹಾಗಾಗಿ ದೇವರಿಪುರ್ಗಿನಲ್ಲಿ ಜೆಡಿಎಸ್ ಗೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ